ಬಿಡಿಎದಲ್ಲಿ ಬ್ರೋಕರ್ಗಳ ಹಾವಳಿಗೆ ದೊಡ್ಡ ಬ್ರೇಕ್ ಬಿದ್ದಿದೆ. ಅಕ್ರಮಕ್ಕೆ ಬ್ರೇಕ್ ಹಾಕಲು ಮುಂದಾದ ಬಿಡಿಎ ಆಯುಕ್ತ. ಬಿಡಿಎದಲ್ಲಿ ಬ್ರೋಕರ್ಗಳ ಹಾವಳಿಗೆ ದೊಡ್ಡ ಬ್ರೇಕ್. ಅಕ್ರಮಕ್ಕೆ ಬ್ರೇಕ್ ಹಾಕಲು ಮುಂದಾದ ಬಿಡಿಎ ಆಯುಕ್ತ. ಬಿಡಿಎ ಆಯುಕ್ತ ಹೆಚ್ ಆರ್ ಮಹದೇವ್ ಮೇಜರ್ ಸರ್ಜರಿ. ಬಿಡಿಎ ಆಯುಕ್ತ ಹೆಚ್ ಆರ್ ಮಹದೇವ್ ಮೇಜರ್ ಸರ್ಜರಿ. ಬೀಡು ಬಿಟ್ಟಿದ್ದ ಹೊರಗುತ್ತಿಗೆ ಡಾಟಾ ಎಂಟ್ರಿ ಆಪರೇಟರ್ ಕಡತ ಸೋರಿಕೆಯ ಹಿಂದೆ ಡಾಟಾ ಎಂಟ್ರಿ ಆಪರೇಟರ್ ಕೈ ಚಳಕವ. 103 ಡಾಟಾ ಎಂಟ್ರಿ ನೌಕರರ ವರ್ಗಾವಣೆಗೆ ಈಗ ಆದೇಶ ಬಂದಿದೆ. ಬಿಡಿಎದಲ್ಲಿ ನಡೀತಾ ಇದ್ದ ಭ್ರಷ್ಟಾಚಾರವನ್ನು ತಪ್ಪಿಸಲು ಈ ನಿರ್ಧಾರ. ಆದೇಶಕ್ಕೂ ಮುನ್ನವೇ ಡೆವಲಪರ್ ಕೈ ಸೇರ್ತಾ ಇದ್ದ ಕಡತಗಳಿವೆ. ಫೈಲ್ಗಳನ್ನು ಸಿಡಿ ಮೂಲಕ ಡೆವಲಪರ್ಗಳಿಗೆ ಮಾರಾಟ ಮಾಡಲಾಗ್ತಾ ಇತ್ತು. 103 ಡಾಟಾ ಎಂಟ್ರಿ ನೌಕರರ ವರ್ಗಾವಣೆಗೆ ಈಗ ಆದೇಶ ಬಂದಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ನಂದೀಶ್, ಬಿಡಿಎದಲ್ಲಿ ಏನಿದು ಬ್ರೋಕರ್ಗಳ ಹಾವಳಿ? ವೀಣಾ, ಏನಂತಂದ್ರೆ ಮುಖ್ಯವಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕಳೆದ 10 ವರ್ಷಗಳಿಂದಲೂ ಕೂಡ ಹೊರಗುತ್ತಿಗೆ ನೌಕರರಾಗಿ ಕೆಲಸ ನಿರ್ವಹಿಸುತ್ತಿದ್ದಂತಹ ಡಾಟಾ ಎಂಟ್ರಿ ಆಪರೇಟರ್ಗಳು ಸಾಕಷ್ಟು ಒಂದು ರೀತಿ ಅವರು ಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಯಾಕೆಂತಂದ್ರೆ ಮುಖ್ಯವಾಗಿ ಬಿಡಿಎ ನಲ್ಲಿ ಬ್ರೋಕರ್ ಗಳಿಗೆ ಇವರು ಸಹಕರಿಸ್ತಾ ಇದ್ದಾರೆ ಅನ್ನುವಂತ ವಿಚಾರ ಕೂಡ ಸಾಕಷ್ಟು ಹಿಂದೆ ಕೇಳಬಂದಿತ್ತು. ಈ ಹಿಂದೆ ಇದ್ದಂತಹ ಆಯುಕ್ತರು ಕೂಡ ಇವರನ್ನ ಬೇರೆ ಡಿಒಗಳನ್ನ ಬೇರೆ ಕಡೆ ವರ್ಗಾವಣೆ ಮಾಡಿದ್ರು ಕೂಡ ಈ ಹಿಂದೆ ಸಮ್ಮಿಶ್ರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಅವರು ತಮ್ಮ ಪ್ರಭಾವವನ್ನ ಬಳಸ್ಕೊಂಡು ಸಿಎಂ ಕಚೇರಿಯಿಂದಲೇ ಕೂಡ ತಮ್ಮ ಒಂದು ಇನ್ಫ್ಲುಯೆನ್ಸ್ ಅನ್ನ ಬಳಸ್ಕೊಂಡು ಮತ್ತೆ ಅದೇ ಜಾಗಕ್ಕೆ ಬಂದಿದ್ರು. ಆದ್ರೆ ಇದೀಗ ಸುಮಾರು 103 ಡಾಟಾ ಎಂಟ್ರಿ ಆಪರೇಟರ್ ಗಳನ್ನ ಇದೀಗ ವರ್ಗಾವಣೆ ಮಾಡಲಾಗಿದೆ. ಮುಖ್ಯವಾಗಿ ಏನಂತಂದ್ರೆ ಬಿಡಿಎ ಕಚೇರಿಯಲ್ಲಿ ಇರ್ತಕ್ಕಂತಹ ರಹಸ್ಯ ಕಡತಗಳಾಗಿರ್ಬೋದು ಮತ್ತೆ ಮಾಹಿತಿಯನ್ನ ಇವರು ಸೋರಿಕೆಯನ್ನ ಮಾಡ್ತಿದ್ರು. ತಮ್ಮ ಮೊಬೈಲ್ಗಳ ಮೂಲಕ, ವಾಟ್ಸಾಪ್ ಮೂಲಕ ಬ್ರೋಕರ್ ಗಳಿಗೆ ಮತ್ತೆ ಡೆವಲಪರ್ ಗಳಿಗೆ ಮಾರಾಟ ಮಾಡ್ಕೊಳ್ತಿದ್ರು ಅಂತ ಒಂದು ಆರೋಪ ಕೇಳಬಂದಿತ್ತು. ಈ ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳ ಹಿಂದೆ 103 ಡಾಟಾ ಎಂಟ್ರಿ ಆಪರೇಟರ್ ಗಳನ್ನ ನೂತನವಾಗಿ ಏನ್ ಬಿಡಿಎಗೆ ಆಯುಕ್ತರಾಗಿ ಬಂದಂತ ಸಂದರ್ಭದಲ್ಲಿ ಎಚ್ ಆರ್ ಮಹದೇವ್ ಅವರು ಈ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಯಾಕೆಂದ್ರೆ ಇವರು ಸಾಕಷ್ಟು ತಮ್ಮ ಪ್ರಭಾವವನ್ನ ಬಳಸ್ಕೊಂಡು ಮತ್ತೆ ಅದೇ ಜಾಗಕ್ಕೆ ಬರ್ತಾರೆ ಅನ್ನುವಂತ ನಿಟ್ಟಲ್ಲಿ ಸಂಪೂರ್ಣವಾಗಿ ಬಿಡಿಎ ನಲ್ಲಿ ಇದ್ದಂತಹ ಸುಮಾರು ಹೊರಗುತ್ತಿಗೆ ನೌಕರರಿಗೆ ಕೆಲಸಕ್ಕೆ ಸೇರಿದಂತ 103 ಏನು ಡಾಟಾ ಎಂಟ್ರಿ ಆಪರೇಟರ್ ಗಳಿದ್ರು ಅವರನ್ನ ಬೇರೆ ಇಲಾಖೆಗೆ ವರ್ಗಾವಣೆ ಮಾಡಲಾಗಿದೆ. ಹೀಗಾಗಿ ಸಾಕಷ್ಟು ಒಂದ್ ರೀತಿ ಬಿಡಿಎ ನಲ್ಲಿ ಭ್ರಷ್ಟಾಚಾರ ಮತ್ತೆ ಈ ಹಿಂದೆ ಏನು ಒಂದೊಂದು ಸೀಟ್ ಅನ್ನ 16 ಜನರಿಗೆ ರಿಜಿಸ್ಟರ್ ಮಾಡಿಸುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಅದರಲ್ಲಿ ಇವರ ಪಾಲು ಕೂಡ ಇತ್ತು ಅನ್ನುವಂಥದ್ದು ಈಗ ಬಿಡಿಎ ಟಾಸ್ಕ್ ಫೋರ್ಸ್ ಪೊಲೀಸ್ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಮಾಹಿತಿಯಲ್ಲಿ ಬಹಿರಂಗ ಆಗಿದೆ. ಈ ಎಲ್ಲ ದಾಖಲೆಗಳನ್ನ ಇಟ್ಕೊಂಡು ಇದೀಗ 103 ಡಾಟಾ ಎಂಟ್ರಿ ಆಪರೇಟರ್ ಗಳನ್ನ ವರ್ಗಾವಣೆ ಮಾಡಲಾಗಿದೆ. ವೀಣಾ,